ಹಳೆ ತರಕಾರಿ ಮಾರುಕಟ್ಟೆ ತೆರವು ಮಾಡಲು ಮುಂದಾಗಿರುವ ನಗರಸಭೆ ಹಾಗೂ ಪೊಲೀಸರ ಕ್ರಮಕ್ಕೆ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಗದಗ ನಗರದ ಬೆಟಗೇರಿಯಲ್ಲಿ ನಡೆದಿದೆ. ಬೆಟಗೇರಿಯಲ್ಲಿ ಕಳೆದ ಒಂದು ವಾರದ ಹಿಂದೆಯಷ್ಟೇ ನೂತನ ಹೈಟೆಕ್ ತರಕಾರಿ ಮಾರುಕಟ್ಟೆ ಉದ್ಘಾಟನೆಯಾಗಿದೆ. ಎಲ್ಲರೂ ಕೂಡ ಅಲ್ಲೇ ವ್ಯಾಪಾರ ಮಾಡಿ ಎಂಬುದು ನಗರಸಭೆ ಆದೇಶವಾಗಿದೆ. ಆದರೆ ಸದ್ಯಕ್ಕೆ 85ಕ್ಕೂ ಹೆಚ್ಚು ವ್ಯಾಪಾರಸ್ಥರ ವಿರೋಧವಿದೆ. ಕಾರಣ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಗಡಿನ ಶೆಡ್ಡು, ಬಿದಿರಿನ ತಟ್ಟಿ ಹಾಗೂ ತಾಡಪತ್ರೆಗಳ ಮೂಲಕ ಅಂಗಡಿ ನಿರ್ಮಿಸಿದ್ದೇವೆ. ದೀಪಾವಳಿವರೆಗೆ ಹಳೆ ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಿ, ದೀಪಾವಳಿ ನಂತರ ಹೊಸ ಮಾರುಕಟ್ಟೆಗೆ ಹೋಗುತ್ತೇವೆ ಎಂಬುದು ವ್ಯಾಪಾರಸ್ಥರ ಮಾತಾಗಿದೆ. ಇದಕ್ಕೆ ಕ್ಯಾರೆ ಅನ್ನದ ನಗರಸಭೆ ಹಾಗೂ ಪೊಲೀಸರು ಕೂಡಲೇ ಖಾಲಿ ಮಾಡುವಂತೆ ಒತ್ತಡ ಹೇರುತ್ತಿದ್ದಾರೆ. ಕೆಲವು ಅಂಗಡಿಗಳನ್ನು ಈಗಾಗಲೇ ಧ್ವಂಸ ಮಾಡುವ ಮೂಲಕ ದೌರ್ಜನ್ಯ ಮೆರೆದಿದ್ದಾರೆ ಎಂಬುದು ತರಕಾರಿ ವ್ಯಾಪಾರಸ್ಥರ ಆರೋಪವಾಗಿದೆ. ಇದರಿಂದ ನ್ಯಾಯ ಕೊಡಿಸಿ ಎಂದು ಮಾರುಕಟ್ಟೆಗೆ ಬಂದ್ ಮಾಡಿಕೊಂಡು ತರಕಾರಿ ವ್ಯಾಪಾರಿಗಳು ನಗರಸಭೆ ಎದುರು ಧರಣಿ ನಡೆಸಿದರು. ಪೊಲೀಸರು ಬಂದು ಕೇಟ ಅಂಗಡಿ ಕೀಡ್ರಿ, ಹತ್ರಿ, ತೆಗೀರಿ, ದೌರ್ಜನ್ಯ ಮಾಡಕತ್ರಿ, ನಾವು ಮಾಲ್ ಕೊಡಕತ್ರಿ, ಇದು ಗಿರಾಕಿಗೆ ಅವ್ರು ಓಡ್ ಹೋಗ್ಬಿಟ್ಟಿದ್ವಿ. ಅವ್ರು ಹಂಗ್ ಮಾಡೋದಕ್ರಿ, ನಮ್ ಚಟ್ ಗಿಟ್ ಎಲ್ಲಾ ತೆಗೆದು ಕೊಟ್ಟು ಹೋಗ್ಯಾರ ನೋಡ್ರಿ. ನಮ್ ಅವ್ರ ದೌರ್ಜನ್ಯ ಮಾಡಕತ್ತಾರಿ, ಹೊಡಿತೀನ ಬಡ್ತೀನಿ ಅಂತ ಹೇಳ್ರಿ. ನಮ್ ಜಾಗ ಇದು, ನಮ್ದು ಮುನ್ಸಿಪಾಲ್ಟಿ ಜಾಗ ಇದು, ನಾವು ತೆಗಿಬೇಕಂತ ತೆಗಿಬೇಕು ನೋಡಿ. ಈಗ ಅದು ತೆಗಿಬೇಕು ಮಿಲಿಕ್ ನೋಡಿ ಅನ್ನಕತ್ತಾರ. ಮತ್ತೆ ಎಲ್ಲ ತೆಗೆದು ಹೋಗಿದ್ರಿ, ನಮ್ದು 10,000 ರೂಪಾಯಿ ಮಾಲ್ ಉಗ್ಸೇನೆ ಆತ್ರಿ. ಎಲ್ಲ ಚಟ್ ಮಾಡ್ಸಿದ್ವಿ ನಾವು. ಮುಖಕ್ಕೆ ಹೇಳ್ಬೇಕಾಗಿತ್ತು, ಮುಂಜಾನೆ ಹೇಳ್ಬೇಕಾಗಿತ್ತು, ನಮ್ಗೆ ಹಚ್ಚ ಬೇಡ ಅಂತಂದ್ರು. ಈಗ ಬಂದು ಎದು ಮಾಡಿ ಇವತ್ತು ಹತ್ತು ಗಂಟೆ ತೆಗೆದು ನೋಡ್ರಿ. ಅವ್ರನ್ನ ಹತ್ತು ತ್ರಾಸ ಮಾಡ್ಯಾರ ನಮ್ ಬಡಬಗ್ರಿಗೆ. ದೀಪಾವಳಿ ಆಗಿಂದ ಹೊಕ್ಕಿ ಅಂತ ಹೇಳ್ಯಾರಿ ಎಲ್ಲಾರು. ದೀಪಾವಳಿ ಆಗಿಂದ ತಡೀರಿ, ದೀಪಾವಳಿ ಹೊಕ್ಕಿ ನಾವು ಅಂತ ಹೇಳಿರ್ತೀವಿ. ಏನ್ರಿ ಮೈ ಮೇಲೆ ಬರಕತ್ತಾರಿ, ಮೈ ಮೇಲೆ ಬರಕತ್ತಾರಿ, ಏನ್ ಮಾಡ್ಬೇಕು ಹೆಣ್ಮಕ್ಳು ಕೆಲಸ ನಮ್ಮ ಇದ್ರಿ. ಅವ್ರು ಹೋಗೋ ಮಾತ್ರ ನಮ್ಗೆ ಸುಮ್ಮನೆ ಇರ್ಬೇಕ್ರಿ. ಅತ್ತ ಹೋಗ್ತೀರಿ ನಾವು ಎಲ್ಲ ಚಟ್ ಎಲ್ಲ ಕಿಕ್ ತಗೋದಾರ್ರಿ, 10,000 ರೂಪಾಯಿ ನುಕ್ಸಾನ್ ಆಗೈತೆ. ಎಲ್ಲ ಕಿತ್ಕಿತ್ ತಗೋದ್ರೆ 10,000 ರೂಪಾಯಿ ನುಕ್ಸಾನ್ ಆಗೈತೆ. ನಮ್ದು ಮಾಲಿ ಇಲ್ಲ ಎಲ್ಲ ಮಾಡಕ್ ನಿಂತು 3-4 ವರ್ಷ ಆತ್ರಿ ನಾವು. ಇಲ್ಲಿ ಕುಂದರ್ಬೇಡ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂತೇಳಿ ಮೊದಲೇ ಒಂದ್ 2 ದಿನ ಮುಕ್ಕಟ್ಟು ಹೇಳ್ಬೇಕ್ರಿ. ಇಲ್ಲಿ ಬಂದು ಕಿತ್ ಕಿತ್ ಹೋಗೋದು ಲುಕ್ಸಾನ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕ್ರಿ ನಾವು ವ್ಯಾಪಾರ ಮಾಡೋರು. ಬಂದು ಎಲ್ಲಾರು ಹಣ್ಣೆಣ್ಣೆ ಅವ್ರದ್ದು, ಕಾಯಣ್ಣ ಅವ್ರದ್ದು, ಕಾಯಿಪಲ್ಯ ಅವ್ರದ್ದು ಎಲ್ಲಾರು ಬಾಳ ಲುಕ್ಸಾನ್ ಮಾಡ್ಯಾರ. ಇಲ್ಲಿ ಸಾಲೆಟ್ ಇದು ಎಲ್ಲ ಕಿತ್ ಹೋಗ್ದಾರ. ಇಲ್ಲಿ 15 ಅಂಗಡಿ ಆದ್ಯಾವ್ರಿ. ಇಲ್ರಿ ಮೊದಲ 2 ದಿನ ಮುಕ್ಕಟ್ಟು ಹೇಳ್ಬೇಕ್ರಿ. ಈಗ ಬಂದು ಮೈ ಮೇಲೆ ಬಂದು ಕಿತ್ ಕಿತ್ ಹೋಗೋದು ಎದಕ್ ಬಂತ್ರಿ ಹಿಂಗ ಮಾಡಿದ್ರೆ ಲುಕ್ಸಾನ್ ದುಡ್ಕೊಂಡ್ ತಿನ್ನೋರು ಎಲ್ಲಿ ಹೋಗ್ಬೇಕ್ರಿ ನಾವು. ಅದಕ್ಕೆ ಅದ ನಡಿ ಹಚ್ಚಕ್ಬೇಕು, ಕಿತ್ ಕಿತ್ ಹೋಗೋದ್ರೆ ಎಲ್ಲಿ ಹೋಗ್ಬೇಕ್ರಿ ದುಡ್ಕೊಂಡ್ ತಿನ್ನೋರು. ಇವತ್ತಿನಿಂದ ವ್ಯಾಪಾರ ಮಾಡಕತ್ತೀವನ್ರಿ ನಾವು. ಮಾ ದಿವಸ ವ್ಯಾಪಾರ ಮಾಡಕ್ ನಿಂತು ನೀ ಎಲ್ಲ ಮೊದ್ಲ ಮೊನ್ನೆ ಹೇಳ್ಯಾರಿ ದೀಪಾವಳಿ ಹಬ್ಬ ಮಾಡಿ ಹೋಗಿವಿ ಅಂತ ಎಲ್ಲಾರು ಹೇಳಿದ್ರು ರೀ. ಈಗ ಒಂದಿನ ಒಂದು 15 ದಿನ ಇರ್ತಿದ್ವಿ ನಾನು. ಮಾ ದಿವಸ ಇರ್ತಿದ್ವಿ, ನಿಮ್ಗೆ ಎಲ್ಲ ಲುಕ್ಸಾನ್ ಮಾಡಿ ಹೋದ್ರೆ ಎದಕ್ ಬಂತ್ರಿ ಈಗ. ಒಬ್ಬೊಬ್ಬರದ 5,000 10,000 ರೂಪಾಯಿ ಲುಕ್ಸಾನ್ ಆಗೈತ್ರಿ. ಎಲ್ಲರೂ ಪರಿಹಾರ ಕೊಡ್ಬೇಕು ಈಗ.